ನಮಸ್ಕಾರ ಸ್ನೇಹಿತರೆ, ಗಾಯತ್ರಿ ಕಿಚನ್ಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಮರದಲ್ಲೇ ಹಣ್ಣಾಗಿರುವಂಥ ಹಲಸಿನ ಹಣ್ಣನ್ನ ತಂದು ಅದನ್ನ ಕಟ್ ಮಾಡಿಬಿಟ್ಟು ಅಮ್ಮ ರುಚಿಕರವಾಗಿ ಮಾಡಿದಂಥ ಒಂದು ಹಳ್ಳಿ ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ಒಂದ್ಸರಿ ಮಾಡಿಕೊಂಡ್ರೆ ನೀವು ಮತ್ತೆ ಮತ್ತೆ ಮಾಡ್ಕೋತೀರಾ, ಅಷ್ಟು ಚೆನ್ನಾಗಿರುತ್ತೆ. ಈಗ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಅದಕ್ಕಿಂತ ಮುಂಚೆ ಯಾರು ಈ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ರೆ ಅವರು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ. ಇವಾಗ ಹಲಸಿನ ಹಣ್ಣನ್ನು ಕಟ್ ಮಾಡಿದ್ದಾಯಿತು, ಅದರ ಗುಂಜೆಲ್ಲ ತೆಕ್ಕೊಂಬಿಟ್ಟು ಈಗ ನಾನು ಸೊಳೆಯನ್ನು ತೆಕ್ಕೊಳ್ತಾ ಇದ್ದೀನಿ. ಬೀಜ ಎಲ್ಲ ತೆಕ್ಕೊಂಬಿಟ್ಟು ಸೊಳೆನ ತೆಕ್ಕೊಳ್ತಾ ಇದ್ದೀನಿ. ಇಲ್ಲಿ ಒಂದು ಹಲಸಿನ ಹಣ್ಣಿನ ಸೊಳೆ ಇದೆ ಇಡೀ ಹಣ್ಣಿಂದು. ಇವಾಗ ಇದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಬಿಟ್ಟು ರುಬ್ಕೊಳ್ಳೋಣ, ಪೇಸ್ಟ್ ರೆಡಿ ಮಾಡ್ಕೊಳ್ಳೋಣ. ಹಲಸಿನ ಹಣ್ಣಿನ ಸೊಳೆ ಎಲ್ಲ ಈಗ ರುಬ್ಕೊಳ್ಳೋದಕ್ಕೆ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಕೆಲವೊಮ್ಮೆ ಮಳೆಗಾಲದಲ್ಲಿ ಹಲಸಿನ ಹಣ್ಣಿನ ಸೊಳೆ ಸ್ವಲ್ಪ ಸಪ್ಪೆ ಹೊಡೆಯುತ್ತೆ, ಯಾಕೆ ಅಂದರೆ ನೀರು ಕುಡ್ದಿರುತ್ತೆ ಹಣ್ಣು. ಬೇರೆ ಟೈಮ್ಗಿಂತ ಸ್ವಲ್ಪ ಸಪ್ಪೆ ಅನಿಸುತ್ತೆ. ಇವಾಗ ರುಬ್ಕೊಂಡಿರುವಂಥ ಹಲಸಿನ ಸೊಳೆನ ಈಗ ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಇವಾಗ ಎಲ್ಲವನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಇಟ್ಕೊಂಡಿದ್ದಾಗಿದೆ. ಹೊರಗಡೆ ಮಳೆ ಸುರಿತಾ ಇರುವಾಗ ಒಳಗಡೆ ಬೆಂಕಿ ಹಚ್ಕೊಂಬಿಟ್ಟು ಏನಾದರೂ ಕಾಸೋದಿರ್ಬೋದು, ಅಥವಾ ಏನಾದರೂ ಅಡುಗೆ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ. ಒಳಗೆ ಬೆಚ್ಚಿ ಬೆಚ್ಚಿ ಅನಿಸ್ತಾ ಇರುತ್ತೆ, ಹೊರಗಡೆ ಜೋರಾಗಿ ಮಳೆ ಸುರಿತಾ ಇರುತ್ತೆ, ಒಂಥರ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಒಲೆ ಬೆಂಕಿನ ಹಚ್ಕೊಳ್ತಾ ಇದ್ದೀನಿ. ಕಟ್ಕೆನೆಲ್ಲ ಹಾಕ್ಕೊಂಬಿಟ್ಟು ಮಡ್ಲಿಗೆ ಬೆಂಕಿ ಹಚ್ಚಿಬಿಟ್ಟು ಇಲ್ಲಿ ಬೆಂಕಿ ಉರಿಸ್ಕೊಳ್ಳೋಣ ಅಂತೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಳ್ಳಿಯಲ್ಲಿ ಒಲೆಯಲ್ಲಿ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ಮಳೆಗಾಲದಲ್ಲಿ. ಬೇಸಿಗೆಲೆಲ್ಲ ಸೆಕೆ ಸೆಕೆ ಆಗುತ್ತೆ, ಅಷ್ಟು ಚೆನ್ನಾಗಿರಲ್ಲ. ಮಳೆಗಾಲದಲ್ಲಿ ತುಂಬಾ ಚೆನ್ನಾಗಿರುತ್ತೆ ಏನೇ ಮಾಡೋದಿದ್ರು ಒಲೆಯಲ್ಲಿ. ಆದರೆ ಕಟ್ಟಿಗೆ ಮಾತ್ರ ಚೆನ್ನಾಗಿ ಒಣಗಿರೋದಾಗಿರಬೇಕು, ಆವಾಗ ಬೆಂಕಿ ಚೆನ್ನಾಗಿ ಹತ್ಕೊಳ್ಳುತ್ತೆ. ಇವಾಗ ಬೆಂಕಿ ಇಳಿಸ್ಕೊಂಡಿದ್ದಾಯಿತು. ಒಂದು ಕಡಾಯಿಗೆ ಎಣ್ಣೆನ ಹಾಕ್ಕೊಳ್ಳೋಣ, ಎಣ್ಣೆ ಸವರ್ಕೊಳ್ಳೋಣ ಹೊರಗಡೆಯಿಂದ ಸುತ್ತಲೂ. ಆ ರೀತಿ ಎಣ್ಣೆ ಸವರ್ಕೊಳ್ಳೋದ್ರಿಂದ ಅದು ಮಸಿ ಆಗಲ್ಲ, ತೊಳೆಯೋದಕ್ಕೆ ಸುಲಭ ಆಗುತ್ತೆ. ಇಲ್ಲ ಅಂತಂದರೆ ಹೊರಗಡೆ ಎಲ್ಲ ಕಪ್ಪ ಕಪ್ಪು ಮಸಿ ಆಗಿಬಿಟ್ರೆ ತೊಳೆಯೋದಕ್ಕೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಈ ರೀತಿ ಸುತ್ತಲೂ ಎಣ್ಣೆನ ಸವರ್ಕೊಂಡು ಬಿಡೋಣ. ಈಗ ಇದನ್ನ ಒಲೆ ಮೇಲೆ ಇಟ್ಕೊಳ್ತೀನಿ. ಅದಕ್ಕಿಂತ ಈ ಕಡಾಯಿ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಇವಾಗ ಇದಕ್ಕೆ ಕೆಳಗಡೆ ಎಲ್ಲ ಎಣ್ಣೆ ಸವರ್ಕೊಂಡ್ಬಿಟ್ಟು ಒಲೆ ಮೇಲೆ ಇಟ್ಕೊಂಡಿದ್ದೀನಿ. ಇದರಲ್ಲಿ ರುಬ್ಕೊಂಡಿರುವಂಥ ಹಲಸಿನ ಹಣ್ಣಿನ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ರುಬ್ಕೊಂಡಿರುವಂಥ ಹಲಸಿನ ಹಣ್ಣಿಗೆ ಇಲ್ಲಿ ಅಮ್ಮ ತುಪ್ಪನ ಹಾಕ್ತಾ ಇದ್ದಾರೆ. 2-3 ಚಮಚದಷ್ಟು ತುಪ್ಪನ ಹಾಕ್ಕೊಳ್ಳೋಣ. ಮೊದಲು ರುಬ್ಕೊಂಡಿರುವಂಥ ಹಲಸಿನ ಹಣ್ಣಿಗೆ ತುಪ್ಪ ಹಾಕ್ಕೊಂಬಿಟ್ಟು ಚೆನ್ನಾಗಿ ಇದನ್ನು ಹುರ್ಕೋಬೇಕು, ಒಳ್ಳೆ ಪರಿಮಳ ಬರುತ್ತೆ. ಆಮೇಲೆ ನೋಡ್ಕೊಳ್ತಾ ನೋಡ್ಕೊಳ್ತಾ ಆವಾಗವಾಗ 1 ಸ್ಪೂನ್ 2 ಸ್ಪೂನ್ ಆ ರೀತಿ ತುಪ್ಪನ ಸೇರಿಸ್ಕೋಬೇಕು. ಇವಾಗ ನೋಡಿ ಕಲರ್ ಚೇಂಜ್ ಆಗಿದೆ, ಹಾಗೆ ಕೊತ ಕೊತ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ. ಈ ಟೈಮಲ್ಲಿ ಮತ್ತೆ ಇದಕ್ಕೆ 2 ಚಮಚದಷ್ಟು ತುಪ್ಪನ ಸೇರಿಸ್ಕೋಬೇಕು. ಇದನ್ನು ಚೆನ್ನಾಗಿ ಆನಂತರ ಮತ್ತೆ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಕಾಯಿಸ್ಕೋತಾ ಇರಬೇಕಾಗತ್ತೆ, ಇಲ್ಲಾಂದರೆ ತಳ ಹಿಡ್ಕೊಂಬಿಡತ್ತೆ. ಚೆನ್ನಾಗಿ ಕುದಿಯೋದಕ್ಕೆ ಸ್ಟಾರ್ಟ್ ಆದಮೇಲೆ ಇದಕ್ಕೆ ಸಕ್ಕರೆನ ಹಾಕ್ಕೋಬೇಕು. 1 ಬೌಲಷ್ಟು ನೀವು ಹಲಸಿನ ಹಣ್ಣು ರುಬ್ಕೊಂಡಿದ್ದು ತೊಕೊಂಡ್ರೆ 1/4ರಷ್ಟು ಸಕ್ಕರೆನ ಹಾಕ್ಕೋಬೇಕು. ಅದೇ ಬೌಲಲ್ಲಿ 1/4ರಷ್ಟು ಸಕ್ಕರೆನ ಸೇರಿಸ್ಕೋಬೇಕು. ಹಲಸಿನ ಹಣ್ಣಿನ ರುಚಿಗೆ ಅನುಗುಣವಾಗಿ ಸಕ್ಕರೆನ ಹಾಕ್ಕೋಬೇಕಾಗತ್ತೆ. ಕೆಲವೊಮ್ಮೆ ಹಲಸಿನ ಹಣ್ಣು ಸಪ್ಪೆ ಆಗಿರುತ್ತೆ, ಆವಾಗ ಸ್ವಲ್ಪ ಸಕ್ಕರೆ ಬೇಕಾಗತ್ತೆ. 1ಕ್ಕೆ 1 ಪ್ರಮಾಣದಲ್ಲಿ ಸಕ್ಕರೆ ತಗೋಬೇಕಾಗತ್ತೆ. ಕೆಲವೊಮ್ಮೆ ಹಲಸಿನ ಹಣ್ಣು ತುಂಬ ಸಿಹಿ ಇರುತ್ತೆ, ನಾವು ಹಣ್ಣಿನ ರುಚಿ ನೋಡಿ ಸಕ್ಕರೆನ ಹಾಕ್ಕೋಬೇಕಾಗತ್ತೆ. ಸಕ್ಕರೆಯನ್ನು ಹಾಕಾದ ನಂತರ 2 ಚಮಚದಷ್ಟು ಮತ್ತೆ ಪುನಃ ತುಪ್ಪನ ಹಾಕ್ಕೋಬೇಕು. ಆನಂತರ ಚೆನ್ನಾಗಿ 1 ರೌಂಡ್ ಇದನ್ನು ತಿರ್ಸ್ಕೋಬೇಕು. ಆವಾಗ ಈ ರೀತಿ ಕಾಣಿಸುತ್ತೆ ಸಕ್ಕರೆ ಎಲ್ಲ. ನೋಡಿ ಇವಾಗ ಕರಗಿ ನೀರು ಬಿಟ್ಕೊಂಡಿದೆ. ಈಗ ಮತ್ತೆ ಪುನಃ ಇದನ್ನು ಈ ರೀತಿ ಕೈ ಆಡಿಸ್ತಾ ಇರಬೇಕು, ತಳ ಹಿಡ್ಕೊಳ್ಳೋದಿರೋ ಥರ ನಾವು ತಿರ್ಸ್ತಾನೇ ಇರಬೇಕಾಗತ್ತೆ. ಇದು ಚೆನ್ನಾಗಿ ಕುದಿದು ಕುದಿದು ನೀರೆಲ್ಲ ಬತ್ತಬೇಕು, ನೀರಿನಂಶ ಅಷ್ಟು ಬತ್ತಬೇಕು, ಅಲ್ಲಿವರೆಗೆ ನಾವು ಇದನ್ನು ಕಾಯಿಸ್ಕೋಬೇಕು. ಹಾಗೆಯೇ ಇದಕ್ಕೆ ಈಗ 1-2 ಚಿಟಿಕೆ ಆಗುವಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ.
ಯಾವುದೇ ಸ್ವೀಟ್ ಮಾಡಿದ್ರೂ ಉಪ್ಪು ಸೇರಿಸ್ಕೊಂಡ್ರೆ ಒಳ್ಳೆ ಟೇಸ್ಟ್ ಕೊಡತ್ತೆ. ತಾಯಿಗಿಂತ ಬಂಧು ಇಲ್ಲ, ಉಪ್ಪಿಗಿಂತ ರುಚಿ ಇಲ್ಲ ಅಂತ ಹೇಳ್ತಾರಲ್ವ. ಯಾವುದಕ್ಕೂ ಕೂಡ ಉಪ್ಪು ಹಾಕ್ಕೊಂಡಾಗ್ಲೇ ಅದರ ರುಚಿ ಇನ್ನೂ ಚೆನ್ನಾಗಿರೋದು. ಒಂದೆರಡು ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಂಡಿಲ್ಲ ಅಂದರೆ ಒಂಥರ ಸವಳು ಸವಳು ಥರ ಅನಿಸುತ್ತೆ, ಸ್ವಲ್ಪ ಸಪ್ಪೆ ಹೊಡೆಯುತ್ತೆ. ಉಪ್ಪು ಹಾಕ್ಕೊಂಡಾಗ ಒಳ್ಳೆ ಟೇಸ್ಟಿಯಾಗಿ ಬರುತ್ತೆ ನೋಡಿ. ಇವಾಗ ಗಟ್ಟಿಯಾಗ್ತಾ ಬಂತು, ನೀರೆಲ್ಲ ಆರ್ತಾ ಇದೆ. ಇಲ್ಲಿ ಉಪ್ಪನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಎರಡು ಚಿಟಿಕೆಯಷ್ಟು ಸಾಣೆಕಟ್ಟೆ ಉಪ್ಪನ್ನು ಸೇರಿಸ್ತಾ ಇದ್ದೀನಿ, ಗೋಕರ್ಣ ಉಪ್ಪು. ಈಗ ಮತ್ತೆ ಎರಡು ಚಮಚದಷ್ಟು ತುಪ್ಪನ ಸೇರಿಸ್ಕೊಳ್ಳೋಣ. ನಾವು ನೋಡ್ಕೊಳ್ತಾ ನೋಡ್ಕೊಳ್ತಾ ಆವಾಗವಾಗ ತುಪ್ಪನ ಹಾಕೋಬೇಕಾಗತ್ತೆ. ಈಗ ಇದು ನೀರೆಲ್ಲ ಆರ್ತಾ ಇದೆ, ಗಟ್ಟಿ ಆಗ್ತಾ ಬರ್ತಾ ಇದೆ. ಇಷ್ಟಕ್ಕೆ ಒಂದು ಅರ್ಧ ಲೋಟದಷ್ಟು ತುಪ್ಪ ಬೇಕಾಗತ್ತೆ. ತುಪ್ಪ ಚೆನ್ನಾಗಿ ಬಿದ್ದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ. ಇವಾಗ ಗಟ್ಟಿ ಆಗ್ತಾ ಬರ್ತಾ ಇದೆ. ಇವಾಗ ಇದು ಗಟ್ಟಿ ಆಗ್ತಾ ಬರ್ತಾ ಇದೆ. ಮತ್ತೆ ಪುನಃ ಅಮ್ಮ ಎರಡು ಚಮಚದಷ್ಟು ತುಪ್ಪನ ಸೇರಿಸಿದ್ರು. ನಂತರ ಎರಡು ಮೂರು ಚಮಚದಷ್ಟು ಸಕ್ಕರೆಯನ್ನು ಮೇಲಿಂದ ಅದಕ್ಕೆ ಉದುರಿಸ್ಕೋಬೇಕು. ಆವಾಗ ಅದು ಮಧ್ಯ ಮಧ್ಯ ಜಗಿತಾ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಮೊದಲು ನಾವು ಸಕ್ಕರೆನ ಹಾಕಿರ್ತೀವಿ ಟೇಸ್ಟಿಗೆ. ಇದು ಸುಮ್ಮನೆ ಬಾಯಿ ಸಿಗ್ತಾ ಇರೋದಕ್ಕೆ ಅಂತ ಹಾಕೋದು. ಇದು ಈಗ ಗಟ್ಟಿಗೆ ಆಗ್ತಿರುವಂಥ ಸಮಯದಲ್ಲಿ ಹಾಕ್ಕೊಳ್ಳುವಂಥದ್ದು ಅದು. ಇವಾಗ ಚೆನ್ನಾಗಿ ಗಟ್ಟಿಯಾಗಿ ತಲೆ ಬಿಟ್ಕೊಂಡು ಬರುವಂಥ ಸಮಯದಲ್ಲಿ ಬಟ್ಲಿಗೆ ನಾವು ತುಪ್ಪನ ಸೋರ್ಕೊಂಡಿಟ್ಕೋಬೇಕು. ಈಗ ಇದು ತಳ ಬಿಟ್ಕೊಂಡು ಬಂದಿದೆ, ಎಲ್ಲ ಮುದ್ದೆ ಆಗ್ತಾ ಬರುತ್ತೆ. ಒಂದೇ ಕಡೆ ಮುದ್ದೆ ಆಗಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನೀರಿನಂಶ ಸ್ವಲ್ಪನೂ ಇರಲ್ಲ, ಗಟ್ಟಿಯಾಗ್ತಾ ಬರುತ್ತೆ. ಆವಾಗ ಗಟ್ಟಿಯಾಗಿ ಪೂರ್ಣ ಈ ರೀತಿ ತಳ ಬಿಟ್ಕೊಂಡು ಬಂದಮೇಲೆ ನಾವು ಅದನ್ನು ತುಪ್ಪ ಸೋರ್ಕೊಂಡಂಥ ಬಟ್ಲಿಗೆ ಹೊಯ್ಕೋಬೇಕು. ಇದನ್ನು ಇನ್ನೊಂದು 5 ನಿಮಿಷ ಬೇಕು ಇದು ಪೂರ್ಣ ತಳ ಬಿಟ್ಕೊಂಡು ಬರೋದಕ್ಕೆ. ನೋಡಿ ಇವಾಗ ತಳ ಬಿಟ್ಕೊಂಡು ಬಂದಿದೆ. ಇದು ಪ್ಲೇಟಿಗೆ ತುಪ್ಪ ಸವರ್ಕೊಂಡಿದ್ದಾಗಿದೆ. ಈಗ ಅದಕ್ಕೆ ಸುರ್ಕೊಳ್ಳೋಣ. ಇವಾಗ ಇದು ಸ್ವಲ್ಪ ತಣ್ಣಗಾದ್ಮೇಲೆ ಚಾಕುವಿಗೆ ತುಪ್ಪ ಸವರ್ಕೋಬೇಕು. ಅಥವಾ ದೋಸೆ ಎರಿಯೋದಕ್ಕೆ ಬಳಸ್ತೀವಲ್ಲ ಖಾಲಿ ಸೊಟ್ಕ, ಅದಕ್ಕೆ ತುಪ್ಪನ ಸವರ್ಕೊಂಡ್ಬಿಟ್ಟು ಬೇಕಾದ ಶೇಪಲ್ಲಿ ನಾವು ಇದನ್ನು ಕಟ್ ಮಾಡ್ಕೋಬೇಕು. ಅಮ್ಮನ ಹಲಸಿನ ಹಣ್ಣಿನ ಬರ್ಪಿ ರೆಡಿ ಆಗಿದೆ ನೋಡಿ, ಸಖತ್ತಾಗಿದೆ. ಮಾತ್ರ ಒಂದು ಪೀಸ್ ಹೇಳು ತೋರಿಸ. ಸೂಪರ್ ಹಲಸಿನ ಹಣ್ಣಿನ ಬರ್ಪಿ ತಿಂದು ನೋಡಿ, ಹಾಗೆ ನೀವು ಕೂಡ ಮಾಡಿ ತಿಂದು ನೋಡಿ. ಹಲಸಿನ ಹಣ್ಣಿನ ಬರ್ಪಿಗೆ ಗೋಡಂಬಿ ಕೂಡ ನೀವು ಹಾಕೋಬಹುದು. ಇಲ್ಲಿ ಅಮ್ಮ ಗೋಡಂಬಿ ಹಾಕಿದ್ದಾರೆ. ಇದು ಮೊದಲು ಮಾಡಿದಂಥ ಹಲಸಿನ ಹಣ್ಣಿನ ಬರ್ಪಿ. ಇದು ಒಂದೊಂದು ಹಲಸಿನ ಹಣ್ಣಲ್ಲಿ ಒಂದೊಂದು ರೀತಿ ಕಲರ್ ಬರುತ್ತೆ. ಬೇರೆ ಬೇರೆ ಮರದಲ್ಲಾದಂಥ ಹಣ್ಣಲ್ಲಿ ಒಂದೊಂದು ರೀತಿ ಕಲರ್ ಬರುತ್ತೆ. ಇದು ಅಮ್ಮ ಮೊದಲು ಬೇರೆ ಮರದಲ್ಲಾದಂಥ ಹಣ್ಣಿಂದ ಮಾಡಿದಂಥ ಬರ್ಪಿ. ಇದು ಸ್ವಲ್ಪ ಕಲರ್ ಚೇಂಜ್ ಇದೆ, ಇವಾಗ ಮಾಡಿರೋದೇ ಸ್ವಲ್ಪ ಕಲರ್ ಚೇಂಜ್ ಇದೆ. ಅಮ್ಮ ಮಾಡಿದ ಹಲ್ವಾ ತಿಂದು ರುಚಿ ಹತ್ಬಿಡ್ತು, ಅದಕ್ಕೆ ಅಮ್ಮನ ಹತ್ರ ಮತ್ತೆ ಮಾಡೋಣ ಅಂತ ಹೇಳಿದೆ. ಅದು ಖಾಲಿ ಆಗಿಬಿಡ್ತು, ಸ್ವಲ್ಪನೇ ಇತ್ತು. ತುಂಬ ಟೇಸ್ಟಿಯಾಗಿತ್ತು, ಹಲಸಿನ ಹಣ್ಣು ಕೂಡ ಹಾಕ್ಕೊಂಡಿತ್ತು. ಅದಕ್ಕೋಸ್ಕರ ಅಮ್ಮನ ಹತ್ರ ನನಗೂ ಹಲಸಿನ ಹಣ್ಣಿನ ಬರ್ಪಿನ ಹೇಗೆ ಮಾಡೋದು ಅಂತ ಹೇಳ್ಕೊಡೋದಕ್ಕೆ ಹೇಳಿದೆ. ಅಮ್ಮ ಹೇಳ್ಕೊಟ್ರು, ನಾನು ಕೂಡ ಮಾಡಿದೆ. ಮನೇಲಿ ಎಲ್ಲರಿಗೂ ಇಷ್ಟ ಆಯಿತು, ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಮಾಡ್ಕೊಂಡು ನೋಡಿ. ಇವತ್ತಿನ ಈ ಬರ್ಪಿ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ, ಹೊಸವರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ, ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಇನ್ನೊಂದು ರೆಸಿಪಿ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಇದನ್ನ ಮಾಡೋದಕ್ಕೆ ಯಾವುದೇ ಪೌಡ್ರ್ ಹಾಕಬೇಕಂತಿಲ್ಲ, ನಾವು ಏನೂ ಬೇಕಾಗಲ್ಲ. ಬರೀ ಹಲಸಿನ ಹಣ್ಣು, ಸಕ್ಕರೆ, ತುಪ್ಪ ಇದಿಷ್ಟೇ ಇದ್ದರೆ ಸಾಕಾಗತ್ತೆ. ಗೋಡಂಬಿ ಎಲ್ಲ ಬೇಕಂದರೆ ನೀವು ಹಾಕ್ಕೋಬಹುದು, ಬೇಡ ಅಂದರೆ ಬಿಡ್ಬೋದು. ಏಲಕ್ಕಿ ಕೂಡ ಹಾಕೋದು ಬೇಕಾಗಲ್ಲ ಇದಕ್ಕೆ. ಹಲಸಿನ ಹಣ್ಣಿನ ಫ್ಲೇವರೇ ತುಂಬ ಚೆನ್ನಾಗಿರುತ್ತೆ, ಬೇರೆ ಏನು ಕೂಡ ನಾವು ಹಾಕಬಾರ್ದು.